ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು, ಪ್ರಧಾನಿ ಅವರು ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯದಲ್ಲಿ ಕೂಡ ಸದಸ್ಯತ್ವ ಅಭಿಯಾನ ಚೆನ್ನಾಗಿ ನಡೆಯುತ್ತಿದೆ. ಯಶಸ್ವಿಯಾಗಿಸಲು ನಾನು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಬೇಗ ಪಡೆದುಕೊಳ್ಳಲು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಅಂತ ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ ಅವರು, ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ, ನಮಗೆ ಕೆಲಸ ಇಲ್ಲ ಯಾರು ಭಾವಿಸೋದು ಬೇಡ. ಆರ್ ವಿ ದೇಶಪಾಂಡೆ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಆಗಲ್ಲ ಅಂತ, ಹಣಕಾಸು ಹೊಂದಾಣಿಕೆ ಆಗ್ತಿಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ ಅಂತ ಹೇಳಿದ್ರು. ಸಿಎಂ ಮೊದಲು ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತ ಹೇಳಿದ್ರು, ಆದ್ರೆ ವಿಧಾನಸಭೆಯಲ್ಲಿ ಒಪ್ಪಿಕೊಂಡ್ರು. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ವಿರುದ್ಧ ಈಗಾಗಲೇ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಅಂತ ಹೇಳಿದ ಅವರು, ಅಭಿವೃದ್ಧಿ ಅನ್ನೋದು ಶುರುನೇ ಆಗಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ಹಣವೇ ಕೊಡ್ತಿಲ್ಲ ಅಂದ್ರು. ಸಿಎಂ ಅವರಿಗೆ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆ, ಇದೊಂದು ದುರಂತ. ನಾಗಮಂಗಲದಲ್ಲಿ ಗಲಾಟೆ ಆಗಿದೆ, ಆರ್ಎಸ್ಎಸ್ ಕಚೇರಿಗೆ ಪೊಲೀಸರು ದಾಳಿ ಮಾಡಿದ್ದಾರೆ, ಅಲ್ಲಿರುವ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳು ದುರಹಂಕಾರದಿಂದ ನಡೆದುಕೊಂಡಿದ್ದಾರೆ, ದುಷ್ಟಶಕ್ತಿಗಳನ್ನ ಮಟ್ಟ ಹಾಕೋಕೆ ಆಗ್ತಾ ಇಲ್ಲ. ರಣ ಹೇಳಿ ಸರ್ಕಾರ ಇದು, ಗೃಹ ಸಚಿವರನ್ನ ಆ ದೇವರೇ ಕಾಪಾಡಬೇಕು ಅಂತ ಬಿವೈ ವಿಜಯೇಂದ್ರ ಸಭೆಯಲ್ಲಿ ಹೇಳಿದ್ರು. ಯಾರ ಮೇಲೆ ಇನ್ವಾಲ್ವ್ಮೆಂಟ್ ಇದೆ ಇದು ಪ್ರಶ್ನೆ ಅಲ್ಲ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ, ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಬಿಜೆಪಿ ನಾಯಕರ ಮೇಲೆ ಹರಿಹಾಯ್ತಾ ಇರ್ತಕ್ಕಂಥದ್ದು. ಏನು ನಮ್ಮನ್ನ ಬಿಜೆಪಿ ಮುಖಂಡನ ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥ ತಂತ್ರ ನಡೀತಾ ಇರ್ತಕ್ಕಂಥದ್ದು. ಇದು ಯಾವುದಕ್ಕೂ ಕೂಡ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾರು ಕೂಡ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇವತ್ತು ನಾವು ರಾಜ್ಯದ ಜನರ ಪರವಾಗಿ ಈಗ ಆಗಿರ್ತಕ್ಕಂಥ ಭ್ರಷ್ಟಾಚಾರ ವಾಲ್ಮೀಕಿ ಇರ್ಬೋದು ಮೂಢ ಇರ್ಬೋದು, ಯಾವುದೇ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಯಾವ ಅಹಿಂದ ಹೆಸರುಳ್ಕೊಂಡು ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಬಡವರಿಗೆ ಪಾಲಾಗಬೇಕಿರ್ತಕ್ಕಂಥ ಮೈಸೂರಿನ ಮೂಢ ನಿವೇಶನಗಳು ಇವತ್ತು ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಇವತ್ತು ಹೋಗಿರ್ತಕ್ಕಂಥದ್ದು ನಾವು ಇವತ್ತು ಪ್ರಾಮಾಣಿಕವಾಗಿ ಎತ್ತಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಕಾಯ್ದಿರಿಸಲಾಗಿದೆ, ಆಗ ಕಾಯ್ದು ನೋಡೋಣ ಯಾವ ರೀತಿ ತೀರ್ಪು ಬರ್ತದೆ ಅನ್ನೋದನ್ನು. ಯಾರೇನೇ ಮಾತನಾಡಿದ್ರು ಸಹ ಇವತ್ತು ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು ನನ್ನನ್ನು ನಾನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳೇ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ನನಗೆ ತೃಪ್ತಿ ಇದೆ. ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇವತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಒಂಟಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಮುನಿರತ್ನ ಪ್ರಕರಣದ ಬಗ್ಗೆ, ನಮ್ಮ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವ್ರ ಬಗ್ಗೆ ಸ್ವತಃ ಮುನಿರತ್ನ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಆದರೆ ಒಂದು ತಾವು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಘಟನೆ ಯಾವಾಗ ನಡೆದಿತ್ತು ನಮಗೆ ಮಾಹಿತಿ ಇಲ್ಲ. ಆದರೆ ಆತುರಾತುರವಾಗಿ ಸೋಲಿನ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಗೆದ್ದೇ ಗೆಲ್ತದೆ ಅನ್ನೋ ವಿಶ್ವಾಸದಲ್ಲಿದ್ದಾಗ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ತಂತ್ರದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಗೆದ್ದಿರ್ತಕ್ಕಂಥದ್ದು. ಅಲ್ಲಿ ಯಾರು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ ನಿಮಗೆ ಗೊತ್ತಿದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಸಹೋದರರು ಸೋತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ
ರಾಜಕೀಯ ಪಿತೂರನು ಕೂಡ ಇದ್ರ ಹಿಂದಿದೆಯಾ ಎಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಒಂದು ನೋಟಿಸನ್ನು ಕೂಡ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇದರಿಂದ ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಇವೆಲ್ಲವನ್ನು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗ್ತದೆ. ಉಡಾ ಡೈರೆಕ್ಟಲ್ಲಿ ನೋಡ್ತೀರಿ, ಕಳೆದ 2 ತಿಂಗಳಲ್ಲಿ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಇದೆಯಾ? ಮುಖ್ಯಮಂತ್ರಿಗಳು ಇವತ್ತು ಗುಲ್ಬರ್ಗಾದಲ್ಲಿ ಹೋಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದ್ದಾರೆ. ಬರುವಂಥ ಸೆಪ್ಟೆಂಬರ್ 17 ತಾರೀಕು ಇವತ್ತು ಅಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ, ಮುಖ್ಯಮಂತ್ರಿಗಳು ಹೋಗಲು ಉದ್ದದ ಭಾಷಣ ಮಾಡ್ತಕ್ಕಂಥ ನೋಡ್ತೀರ. ನಾನು ಪ್ರಶ್ನೆಯನ್ನು ಮಾಡ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನೀವು ಕೇವಲ ಹಳೆ ಮೈಸೂರು ಭಾಗದ ಮುಖ್ಯಮಂತ್ರಿಗಳ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳ, ಯಾಕೆ ಪ್ರಶ್ನೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಪ್ರವಾಸ ಮಾಡ್ತಕ್ಕಂಥದ್ದು ಉದಾಹರಣೆಗಳೇ ನಿಮಗಿಲ್ಲ. ಅಧಿವೇಶನ ಆದಾಗ ಬೆಳಗಾವಿ ಹೋಗ್ತಾರೆ, ಲೋಕಸಭಾ ಚುನಾವಣೆ ಇದ್ದಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ ಹೊರತು ಆ ಭಾಗದ ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ನೀಡಿದ್ದೇನೆ, ಆ ಭಾಗದ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳದೇನೆ. ಸದನ ನಡೆದರೂ ಸಹ ಬೇರೆ ಬೇರೆ ವಿಚಾರಗಳನ್ನು ಕೈಗೆತ್ತಿಕೊಳ್ತಾರೆ, ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಕೂಡ ಆಗೋದಿಲ್ಲ. ಈ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ತಾತ್ಸಾರ ಮನೋಭಾವನೆ ಏನಿದೆ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಆಗ್ತಾ ಇದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿನೂ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಆ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಆ ಭಾಗದ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ನೋಡ್ರಿ, ಪ್ರತ್ಯೇಕ ಸಚಿವಾಲಯ ಇರಲಿ, ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ಅದೆಷ್ಟು ಬಾರಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿದ್ರು, ಬೇರೆ ಬೇರೆ ಕಲ್ಯಾಣ ಉತ್ತರ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿದ್ರು, ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1,000 ಕೋಟಿಯನ್ನು ಕೊಟ್ಟಿದ್ರು, ಇವತ್ತು ಅನುಭವ ಮಂಟಪದ ಅಭಿವೃದ್ಧಿಗೆ 500 ಕೋಟಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ. ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಆಗದ ರೀತಿಯಲ್ಲಿ ತಡೆಹಿಡ್ದಿರ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನರ ಪಾಲಿಗೆ ಇವತ್ತು ಮರಣ ಶಾಸನವನ್ನು ಬರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮಾಡದೇ ಇರ್ತಕ್ಕಂಥದ್ದು ಅನ್ಯಾಯ ಮಾಡ್ತಾ ಇದ್ದಾರೆ. ನೋಡಿ, ನಾನು ಬಳ್ಳಾರಿ ಪಾದಯಾತ್ರೆ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಎಲ್ಲ ನಮ್ಮ ಶಾಸಕ ಮಿತ್ರರಲ್ಲಿ, ಸಂಸದರಲ್ಲಿ ಎಲ್ಲರೂ ನಾನು ವಿನಂತಿಯನ್ನು ಮಾಡಿದೆ. ನನ್ನನ್ನು ಕೂಡ ಎಲ್ರಿಗೂ ದೂರವಾಣಿ ಕರೆ ಮಾಡಿದ್ದೇನೆ. ನಮ್ಮ ಆದ್ಯತೆ ಇವತ್ತು ಸದಸ್ಯತ್ವ ಅಭಿಯಾನ. ಮುಂದಿನ 1-1.5 ತಿಂಗಳು ನಾವು ಸದಸ್ಯತ್ವ ಅಭಿಯಾನವನ್ನು ಈ ತಿಂಗಳು 2ನೇ ತಾರೀಕು ಪ್ರಧಾನಮಂತ್ರಿಗಳು ಚಾಲನೆ ನೀಡಿದ್ದಾರೆ. ಈ ತಿಂಗಳು 25ನೇ ತಾರೀಕು ಮೊದಲ ಹಂತದ ಸದಸ್ಯತ್ವ ಅಭಿಯಾನ, ತದನಂತರದಲ್ಲಿ 2ನೇ ಹಂತ 1ನೇ ತಾರೀಕಿಂದ ಅಕ್ಟೋಬರ್ 1ನೇ ತಾರೀಕಿಂದ 15ನೇ ತಾರೀಕು 2ನೇ ಹಂತದ ಸದಸ್ಯತ್ವ ಅಭಿಯಾನ ಆಗ್ತದೆ. ಈ ಸಮಯದಲ್ಲಿ ಯಾವುದೇ ಪಾದಯಾತ್ರೆ ನಾವು ಯಾವುದೇ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ದೆಹಲಿ ವರಿಷ್ಠತೆ ಕೆಲವು ವಿಚಾರಗಳು ಚರ್ಚೆ ಮಾಡಿದ್ದೇವೆ ಪಾದಯಾತ್ರೆ ಬಗ್ಗೆ. ಸದಸ್ಯತ್ವ ಅಭಿಯಾನ ನಂತರದಲ್ಲೇ ಈ ಕಾರ್ಯಕ್ರಮದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೇವೆ. ಧನ್ಯವಾದ. ಥ್ಯಾಂಕ್ ಯು.